ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಪಾದಯಾತ್ರೆಗೆ ಸಜ್ಜಾಗಿದ್ರೆ ಇದ್ಯಾವುದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೇರ್ ಮಾಡ್ತಾ ಇಲ್ಲ. ಬದಲಿಗೆ ರಾಜ್ಯದ ಜನತೆಯ ಜೊತೆಗೆ ನಾನಿದ್ದೀನಿ ಅನ್ನುವಂತ ಒಂದು ಮೆಸೇಜ್ ಅನ್ನ ರವಾನೆ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಬಿಜೆಪಿ ಪಾದಯಾತ್ರೆಗೆ ಕೇರ್ ಮಾಡದೆ ಪ್ರವಾಹ ಅದೇ ರೀತಿಯಾಗಿ ಗುಡ್ಡ ಕುಸಿತ ಆಗಿರುವಂತಹ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಿನ್ನೆ ಕೂಡ ಕೊಡಗು ಕಡೆ ಹೋಗಿದ್ರು, ಅಲ್ಲಿ ಆಗಿರುವಂತ ಪ್ರವಾಹದ ಒಂದಷ್ಟು ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರ ಕಷ್ಟವನ್ನ ಆಲಿಸಿದ್ದು. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಶಿರಾಡಿ ಘಾಟ್ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ಆ ಮೂಲಕ ಜನರ ಕಷ್ಟಗಳನ್ನ ಆಲಿಸಿ ನಾನು ಜನರ ಜೊತೆಗಿದ್ದೀನಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೋಗ್ತಿದ್ದಾರೆ. ಮಳೆ, ಪ್ರವಾಹ, ಗುಡ್ಡ ಕುಸಿತದಿಂದ ಜನ ಸಾಯ್ತಿದ್ದಾರೆ, ಆದ್ರೆ ಪ್ರತಿಪಕ್ಷಗಳಿಗೆ ಅದ್ಯಾವುದೂ ಕೂಡ ಬೇಕಾಗಿಲ್ಲ ಅಂತಾನೆ ಅವ್ರು ಪಾದಯಾತ್ರೆಗೆ ಹೋಗ್ತಿದ್ದಾರೆ. ಇದೆಲ್ಲ ಕೂಡ ಪ್ರಚಾರಕ್ಕಷ್ಟೇ, ರಾಜಕೀಯಕ್ಕಷ್ಟೇ ಅಂತ ಆ ಮೆಸೇಜ್ ಅನ್ನ ರವಾನೆ ಮಾಡೋದಕ್ಕೆ, ಜನರಿಗೆ ರವಾನೆ ಮಾಡುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಜನರು ಪ್ರವಾಹದಿಂದಾಗಿ, ಗುಡ್ಡ ಕುಸಿತದಿಂದಾಗಿ ನೆರೆ ಹತ್ತಿದೆ ಅಂತೇಳಿ ಸಂಕಷ್ಟದಲ್ಲಿದ್ದಾರೆ. ಆದ್ರೆ ಬಿಜೆಪಿ ಜೆಡಿಎಸ್ ನಾಯಕರು ಮಾತ್ರ ಕ್ಷುಲ್ಲಕ ಕಾರಣವನ್ನ ಇಟ್ಕೊಂಡು ಕಾನೂನಾತ್ಮಕ ಹೋರಾಟ ಮಾಡೋ ಬದಲು ಪಾದಯಾತ್ರೆಯನ್ನ ಟೈಮ್ ಪಾಸ್ಗೋಸ್ಕರ ಮಾಡ್ತಿದ್ದಾರೆ ಅನ್ನುವಂತ ಸಂದೇಶವನ್ನ ರಾಜ್ಯದ ಜನತೆಗೆ ಸಿಎಂ ಸಿದ್ದರಾಮಯ್ಯನವರು ರವಾನೆ ಮಾಡ್ತಿದ್ದಾರೆ. ಹೀಗಾಗಿ ನಿನ್ನೆ ಕೂಡ ಕೊಡಗು ಕಡೆ ಹೋಗಿ ಅಲ್ಲಿ ಆಗಿರುವಂತ ನೆರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಒಂದಷ್ಟು ಸಂಕಷ್ಟ ಆಲಿಸಿದ್ರು. ಇವತ್ತು ಕೂಡ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಏನಾಗಿದೆ ಆ ಜಾಗಕ್ಕೆ ಭೇಟಿ ಕೊಟ್ಟು ಜನರ ಸಂಕಷ್ಟಗಳನ್ನ ಆಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಷ್ಟು ಹಾನಿ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಪರಿಹಾರ ಕೊಡ್ಬೋದು, ಅದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಚಿತ್ತವನ್ನ ಹರಿಸ್ತಿದ್ದಾರೆ.